ಜಿಡ್ಡೇನಹಳ್ಳಿ ಅಂತ ಸರ್ವೆ ನಂಬರ್ 80 ಇದು, ಒಟ್ಟು 200 ಎಕರೆ ಜಮೀನಿದೆ. ಟೋಟಲ್ 200 ಎಕರೆ ಜಮೀನಿದೆ, ಅದರಲ್ಲಿ ಬಂಡೆನೇ ಸುಮಾರು 92 ಎಕರೆ ಇದೆ. ಈ ಬಂಡೆ ಮೇಲೇನೆ ಈಗ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ವಿಶ್ವನಾಥ್ ಅವರು ಎಲ್ಲರೂ, ಒಳ್ಳೆ ಸೂಕ್ತ ಸ್ಥಳ ಇದೆ ಅಂತೇಳಿ ಇಲ್ಲಿ ಎಲ್ಲಿ ಹೆಚ್ಚುವರಿ ಆಗ್ತೈತಲ್ಲ, ಈಗ ಎಲ್ಲಿ ಕ್ರಮಟೋರಿಯಮ್ಸ್ ಇದೆ ಅಲ್ಲಿ ಹೆಚ್ಚುವರಿ ಆದವನ್ನ ಇಲ್ಲಿಗೆ ತರೋವಂಥದ್ದು. ಸ್ವಲ್ಪ ಕಾರ್ಪೊರೇಷನ್ ಅಲ್ಲೇ ಸಾಧ್ಯವಾದ್ರೆ ಅಲ್ಲೇ ಆಗುತ್ತೆ. ಯಾರಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಇಮಿಡಿ 2 ಅವರು 3 ಅವರು ವೆಯ್ಟಿಂಗ್ ಎಲ್ಲ ಲಿಸ್ಟ್ ಬರುತ್ತೆ. ಆ ವೆಯ್ಟಿಂಗ್ ಅಂದ ತಕ್ಷಣ ಅವ್ರನ್ನ ಇಲ್ಲಿಗೆ ಡೈವರ್ಟ್ ಮಾಡಿ ಇಲ್ಲೇ ಅವ್ರಿಗೆ ಸುಡುವಂಥ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದನೇ ಫ್ರೀಯಾಗಿ ಕೊಡ್ತೀರಲ್ಲ. ಎಷ್ಟೆಕರೆ ಮೀಸಲಿಟ್ಟಿ ಸರ್ ಇದು? ಒಟ್ಟು ನಾನು ಹೇಳ್ದಲ್ಲ 92 ಎಕರೆ ಇದೆ, ಒಟ್ಟು 200 ಎಕರೆ ಇದೆ. ಗ್ರ್ಯಾಂಟ್ ಎಲ್ಲ ಆಗಿರೋದು ಬಿಟ್ಟರೆ ಬಂಡೆನೇ 92 ಎಕರೆ ಇದೆ. ಅದರಿಂದ ಇಲ್ಲೇನು ಸಮಸ್ಯೆ ಇಲ್ಲ, ಸುತ್ತಮುತ್ತ ಏನು ಸಮಸ್ಯೆ ಇಲ್ಲ, ಎಲ್ಲ ಸುತ್ತಮುತ್ತ ನೀಲಗಿರಿ ಬಂಡೆ ಇರೋದ್ರಿಂದ ಇಲ್ಲಿ ಯಾರೂ ಬರೋದೂ ಇಲ್ಲ. ಸೊ ಇಲ್ಲಿ ಸರ್ಕಾರದ ವತಿಯಿಂದ ಒಬ್ಬ ನ್ಯೂಡಲ್ ಆಫೀಸರ್ನ ಹಾಕಿ ಸೊ ಇಲ್ಲಿ ಸುಡುವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಬೇಕಾದಂಥ ಸೌದೆ ಎಕ್ವಿಪ್ಮೆಂಟ್ಸು ಜನ ಇಲ್ಲಿ ಸುಡುವಂಥದ್ದಕ್ಕೆ ಇದನ್ನೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಇವತ್ತ ಸೂಚನೆ ಕೊಟ್ಬಿಟ್ಟಿದ್ವಿ. ಇದು ಅಷ್ಟೇ, ಎರಡು ಅಲ್ಲೊಂದು ಮಾಡಿದ್ವಿ. ಸಾರಕ್ಕೆ ಅದು ಅಲಾಟೆಡ್, ಅದು ಆಲ್ರೆಡಿ ಅದು ಅಲಾಟೆಡ್, ಇವಾಗ ಅಲಾಟ್ ಮಾಡ್ತಾ ಇಲ್ಲ, ಅದು ಕ್ರಮಟೋರಿಯಂಗೆ ಸುಡೋದಕ್ಕೆ ಅಲಾಟ್ ಮಾಡಿದ್ದೀರಿ. ಸರ್, ಸುತ್ತಮುತ್ತ ಗ್ರಾಮಸ್ಥರು ವಿರೋಧ ಮಾಡ್ತಿದ್ದಾರೆ? ಇಲ್ಲಪ್ಪ, ಅದು ಏನು ದಯವಿಟ್ಟು ಹಾಗೇನು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಎರಡೂ ಆಗ್ಬೇಕು. ಈ ಕೋವಿಡ್ ಇದನ್ನು ಸುಡುವಂಥದ್ದು ಸಿಟಿ ಒಳಗೆ ಸುಡ್ತಾ ಇದ್ದಾರೆ, ಇನ್ನು ಸುಮಾರು 16 ಕಡೆ ಸಿಟಿಯಲ್ಲೇ ನಡೀತಾ ಇದೆಯಲ್ಲ. ಏನು ಸಿಟಿ ಅವ್ರಿಗೆ ಏನಾಗಿದೆ? ಏನೂ ಆಗಿಲ್ಲ. ಸುಮ್ಮನೆ ಆ ಥರ ಪ್ರಾಪಗಂಡ ಯಾರು ಮಾಡೋದು ಬೇಡ. ಯಾರು ವಿರೋಧ ಇಲ್ಲ. ವಿಶ್ವನಾಥ್ ಅವರು ಇದ್ದಾರೆ, ನಮ್ಮ ಚೇರ್ಮನ್ ಇದ್ದಾರೆ ಇಲ್ಲೇ, ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ, ಅವರು ಎಲ್ಲ ಬಿ ಜೆ ಪಿಯವರು, ಅಲ್ಲೂ ಚೇರ್ಮನ್ ಬಿ ಜೆ ಪಿಯವರೇ. ಅದರಿಂದ ಏನೂ ಸಮಸ್ಯೆ ಆಗಲ್ಲ. ಸುಡೋ ಅಂತ ಸುಟ್ಟ ಮೇಲೆ ಏನೂ ವಿರೋಧ ಇಲ್ಲಲ್ಲ, ವೈರಸ್ಸು ಇರಲ್ಲ, ಏನೂ ಇರಲ್ಲ. ಇಡೀ ಬೆಂಗಳೂರಿಗೆ ಎರಡೇ ಪರ್ಯಾಯ ಅಲ್ಲ, ಎಕ್ಸಸ್ ಆದವಾಗ ಮಾತ್ರ, ಎಕ್ಸಸ್ ಎಕ್ಸಸ್ ಆದರೆ ಇಲ್ಲಿಗೆ ತಗೊಂಬರ್ತೀರ ಅಷ್ಟೇ, ಎಕ್ಸಸ್ ಆಗಿಲ್ಲ ಅಂದ್ರೆ ಅಲ್ಲೇ ಇರುತ್ತೆ. ಈ ಕಡೆ ವಲಯಗಳಿಗೆ ಮಾತ್ರ ಆಗುತ್ತೆ? ಹಾಗೇನಿಲ್ಲ, ಯಾವುದೇ ಕ್ರಿಮಟೋರಿಯಂ ಅಲ್ಲಿ ಜಾಸ್ತಿ ಕ್ಯೂ ಇದ್ರೆ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಿ. ಸೊ ಸರ್ಕಾರದ ವಾಹನ ಕೊಡ್ತೀರಿ, ಇಲ್ಲಿ ಸೌದೆ ನಾವೇ ಮಾಡ್ತೀರಿ, ಇಲ್ಲಿ ಸುಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ವ್ಯವಸ್ಥೆ ಅಂತಲೇ ಮಾಡ್ತೀರಿ. ಎಲ್ಲರೂ ಫ್ರೀ ಆಫ್ ಕಾಸ್ಟ್ ಮಾಡ್ತೀರಿ, ಯಾವುದೇ ಅವ್ರಿಗೆ ಚಾರ್ಜಸ್ಸನ್ನು ನಾವು ಮಾಡಲ್ಲ. ಅದರಿಂದ ಅಲ್ಲಿ ವೆಯ್ಟ್ ಮಾಡ್ತಾರೆ. ಕೆಲವು ಸರಿ ಮಾಧ್ಯಮದಲ್ಲಿ 8 ಅವರು 10 ಅವರ್ ವೆಯ್ಟಿಂಗ್ ಅಂತ ಬರ್ತಾಯಿತ್ತಲ್ಲ, ಯಾರಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅವರು ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅವ್ರು ಬರಲ್ಲ ಅಂದರೆ ಅಲ್ಲಿ ಕ್ಯೂ ನಿಲ್ತಾರೆ, ಭಾಳ ಸಮಸ್ಯೆ ಇದೆ. ಅಲ್ಲ, ಅದು ಅವ್ರ ನಾನು ಹೇಳ್ತಾ ಇದ್ದೇನಲ್ಲ, ಈಗ ನಮಗೆ ನಮ್ಗೆ ತೊಂದರೆ ಆಗ್ತಾಯಿದೆ, ಕ್ಯೂ ಆಗ್ತಾಯಿದೆ ಅಂದರೆ ಅವರು ಇಲ್ಲಿಗೆ ತೊಗೊಂಬರ್ತಾರೆ. ನಾವು ಇಲ್ಲ ವೆಯ್ಟ್ ಮಾಡ್ತೀನಿ ಅಂದರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ನಾವು ಯಾರನ್ನೂ ಫೋರ್ಸ್ ಮಾಡಲ್ಲ. ಹಂಗಂದ್ಬಿಟ್ಟು ಏನೋ ಸಾವುಗಳಾಗ್ತಾ ಇದೋ ಅಂತೇಳಿ ಅಲ್ಲ, ಯಾರಿಗೂ ವೆಯ್ಟ್ ಮಾಡೋಕ್ಕಾಗೋದೇ ಇಲ್ಲ, ಅವ್ರನ್ನ ಇಲ್ಲಿಗೆ ತೊಗೊಂಬಂದು ಅವ್ರನ್ನ ಪೂರ್ತಿಯಾಗಿ ಬರ್ನ್ ಮಾಡಿ ಅವ್ರಿಗೇನು ಬೂದಿ ಕೊಡಬೇಕು ಅದೆಲ್ಲ ಕೊಡ್ತಾರೆ. ಮತ್ತು ಇಲ್ಲಿ ಏನೇನು ಪ್ರಿಕಾಷನರಿ ಮೆಷರ್ಸ್ ಹೆಲ್ತ್ ಸಂಬಂಧಪಟ್ಟಿರ್ತ, ಮಾಸ್ಕ್ ಕಿಟ್ ಏನಿರ್ತದೆ, ಪಿ ಪಿ ಕಿಟ್ಟು ಅದನ್ನೆಲ್ಲ ಒಂದು ಕಂಟೈನರ್ ತೊಗೊಂಬಂದು ಇದಿಟ್ಟು ಮಾಮೂಲಿ ಡಿಸ್ಪೋಸಲ್, ಎಲ್ಲ ಕ್ರಿಮಟೋರಿಯಂ ಹೆಂಗೆ ಡಿಸ್ಪೋಸಲ್ ಆಗ್ತದೆ ಹಂಗೆ ಡಿಸ್ಪೋಸಲ್ ಮಾಡಿ. ಉಳಿದ ಎಷ್ಟು ಜಿಲ್ಲೆಗಳಲ್ಲಿ ಈ ಥರ ವ್ಯವಸ್ಥೆ ಆಗಿದೆ? ನಾನು ಎಲ್ಲ ಕಾರ್ಪೊರೇಷನ್ಗೂ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಬರ್ದಿದ್ದೀನಿ. ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಗುಲ್ಬರ್ಗ, ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ನಿಯರೆಸ್ಟ್ ಜಾಗ ಸರ್ಕಾರಿ ಗೋಮಾಳ ಇದೆ ಅದನ್ನೆಲ್ಲ ತಾತ್ಕಾಲಿಕ, ಇದ್ಯಾವುದು ಪರ್ಮನೆಂಟ್ ಅಲ್ಲ. ಮಾಧ್ಯಮದ ಮುಖಾಂತರ ನಾನು ಕಂದಾಯ ಸಚಿವನಾಗಿ ನಾನು ಹೇಳ್ತಾ ಇದ್ದೀನಿ, ಇದು ತಾತ್ಕಾಲಿಕ 2 ತಿಂಗಳು ಮಟ್ಟಿಗಷ್ಟೇ. 2 ತಿಂಗಳಾದಮೇಲೆ ಇದೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ತಾರೆ. ಸೊ ಮುಗೀತು ಅಷ್ಟೇ. 2 ತಿಂಗಳ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಮಶಾನಗಳನ್ನು ಸುಡೋ ಅಂಥದ್ದಕ್ಕೆ ಇಲ್ಲಿ ಯಾರು ಉಣಂಗಿಲ್ಲ, ಇಲ್ಲಿ ಸುಡೋ ಅಂಥದ್ದಕ್ಕೆ ಮಾಡ್ತಾ ಇದ್ದೀನಿ. ನಮ್ಮ ವಿಶ್ವನಾಥ್ ಅವರು ಮತ್ತು ನಮ್ಮ ತೇಜಸ್ವಿ ಸೂರ್ಯ ಅವರು ಏನು ಹೇಳ್ತಾ ಇದ್ದಾರೆ, ಕೆಲವರೆಲ್ಲ ರೈತರುಗಳು ನಮ್ಮ ಹೊಲದಲ್ಲೇ, ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಅಣ್ಣ ತಮ್ಮ ಇರ್ಬೋದು ಮಕ್ಕಳಿರ್ಬೋದು, ನಮ್ಮ ಹೊಲದಲ್ಲೇ ನಮ್ಮ ಮಣ್ಣು ಮಾಡ್ಕೊಳಕ್ಕೆ ಅಂದರೆ ಸರ್ಕಾರದ ನಿಯಮಗಳೇನಿದೆ, 8 ಅಡಿ 10 ಅಡಿ ಡೆಪ್ತ್ ಮಾಡಬೇಕು, ಈ ಥರದ್ದೆಲ್ಲ ಮುಂಜಾಗ್ತಾ ಇರ್ತಾರೆ ಮಾಡೋವಂಥದ್ದಕ್ಕೆ ಅವಕಾಶ ಕೇಳಿದ್ದಾರೆ. ಸೊ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಆ ಥರ ಯಾರಾದರೂ ಅವ್ರ ತೋಟದಲ್ಲಿ ಹಾಲುಗಳಲ್ಲೇ ಮಾಡ್ಕೊತೀನಿ ಅಂದರೆ ಈ ಮುಂಜಾಗ್ರತಾ ಕ್ರಮ ನಮ್ಮ ಒಬ್ಬ ಅಧಿಕಾರಿನೂ ಕೂಡ ಅಲ್ಲಿ ಹೋಗ್ತಾರೆ. ಸೊ ಅದನ್ನು ವ್ಯವಸ್ಥೆಯನ್ನು ಕೂಡ ಯೋಚನೆ ಮಾಡಿ ಕಾನೂನು ಪ್ರಕಾರ ಅದನ್ನು ಮಾಡುವಂಥದ್ದಕ್ಕೆ ಪ್ರಯತ್ನ ಕೊಡಬಹುದು. ಸರ್ಕಾರ ಒಪ್ಪಿಗೆ ಕೊಡ್ತೀರಾ? ಅಲ್ಲ, ಮಾಡ್ತೀನಿ, ಅದನ್ನು ಯೋಚನೆ ಅಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ. ಯಾಕೆಂದರೆ ಅದರದ್ದು ನೀತಿ ನಿಯಮಗಳು ಏನು ಅನ್ನೋದು ಬೇಕು. ಯಾಕಂದರೆ ಅಲ್ಲಿ ಆ ಹೊಲದಲ್ಲಿ ತೊಗೊಂಡಾಗ ಮಾಸ್ಕ್ ಹಾಕುವಂಥದ್ದು ಇರ್ಬೋದು, ಅದನ್ನು ಉಣುವಂಥ ಡೆಪ್ತ್ ಇರ್ಬೋದು, ಇದೆಲ್ಲ ಒಂದು
ಸಮಸ್ಯೆ ಇರೋದ್ರಿಂದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಅದು ಅಧಿಕಾರಿಗಳ ಅನುಮತಿ ಕೊಟ್ಟರೆ ಅದನ್ನು ನಾನು ಮಾಡ್ತೀನಿ, ಅದು ಮಾಡಿದ್ರೆ ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.